ಬಾಹ್ಯಾಕಾಶ ನಿಲ್ದಾಣಕ್ಕೆ ಗಗನಯಾತ್ರಿಗಳನ್ನು ಕಳುಹಿಸಿದ ನಾಸಾ. ಬಾಹ್ಯಾಕಾಶದಲ್ಲಿ ಸಿಲುಕಿರುವ ಸುನಿತಾ ವಿಲಿಯಮ್, ಭೂಮಿಗೆ ಮರಳಿ ಬಾರದ ಪರಿಸ್ಥಿತಿ ನಿರ್ಮಾಣ. ಸುನಿತಾ ವಿಲಿಯಮ್ಸ್ ಅಂತ ಅಂದ್ರೆ ತಮ್ಮದೇ ಆದಂತಹ ಒಂದು ಚಾಪ್ಟರ್ ಅನ್ನ ಸೃಷ್ಟಿ ಮಾಡಿರುವಂತಹ ಹೆಸರು. ಗಗನ ಯಾತ್ರಿಯಾಗಿ ಇದೀಗ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಕಾಲವನ್ನ ಕಳೆಯೋದಕ್ಕೆ ಅಂತ ಹೋಗಿದ್ರು. ಅಲ್ಲಿರುವಂತಹ ಪ್ರಯೋಗಾಲಯದಲ್ಲಿ, ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿರುವಂತಹ ನಾಸಾದ ಪ್ರಯೋಗಾಲಯದಲ್ಲಿ ಸುಮಾರು 8 ದಿನಗಳ ಕಾಲವನ್ನ ಕಳೆದು ನಂತರ ಭೂಮಿಗೆ ಮರಳಬೇಕು ಅನ್ನೋದು ಇವರ ಪ್ಲಾನ್ ಆಗಿತ್ತು. ಆದ್ರೆ ಇದೀಗ ಸುನಿತಾ ವಿಲಿಯಮ್ಸ್ ವಾಪಸ್ ಬಾರದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ತಾಂತ್ರಿಕ ದೋಷಗಳಿಂದ ಈ ತರಹದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ತಿಳಿದು ಬರ್ತಾ ಇದೆ. ಬಾಹ್ಯಾಕಾಶದಲ್ಲಿ ಸಿಲುಕಿದ್ದಾರೆ ಸುನಿತಾ ವಿಲಿಯಮ್ಸ್ ಅವರು. ಸುನಿತಾ ವಿಲಿಯಮ್ಸ್ ಈ ಹೆಸರು ಇಡೀ ವಿಶ್ವಕ್ಕೆ ಮಾತ್ರವಲ್ಲ ಭೂಮಂಡಲದ ಹೊರಗೂ ಕೂಡ ಸದ್ದು ಮಾಡಿದೆ. ಬಾಹ್ಯಾಕಾಶ ಗಗನಯಾತ್ರಿಗಳಲ್ಲಿ ತಮ್ಮದೇ ಅಧ್ಯಾಯ ಸೃಷ್ಟಿಸಿರೋ ಸುನಿತಾ ಈಗ ಅದೇ ಬಾಹ್ಯಾಕಾಶದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಭೂಮಿಗೆ ಮರಳಿ ಬಾರದಂತಹ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ, ಇಲ್ಲಿಗೆ ನಾಸಾ ತನ್ನ ಗಗನಯಾತ್ರಿಗಳನ್ನ ಕಳಿಸಿತ್ತು. ಮಾನವರನ್ನ ಬಾಹ್ಯಾಕಾಶಕ್ಕೆ ಟೂರ್ ಕರೆದೊಯ್ಯೋ ಪ್ಲಾನ್ ನಲ್ಲಿರುವಂತಹ ನಾಸಾ ಇದರ ಮೊದಲ ಭಾಗವಾಗಿ ಬೋಯಿಂಗ್ ಸಹಯೋಗದೊಂದಿಗೆ ಗಗನಯಾತ್ರಿಗಳನ್ನ ಕಳಿಸಿತ್ತು. ಕಕ್ಷೆಯಲ್ಲಿರುವಂತಹ ಬಾಹ್ಯಾಕಾಶ ಪ್ರಯೋಗಾಲಯದಲ್ಲಿ 8 ದಿನಗಳನ್ನ ಕಳೆಯಲು ಗಗನಯಾತ್ರಿಗಳು ನಿರ್ಧರಿಸಿದ್ದರು. ಇದರ ಭಾಗವಾಗಿ ಬುಚ್ ವಿಲ್ಮೋರ್ ಎಂಬ ಮತ್ತೊಬ್ಬ ಖಗೋಳ ವಿಜ್ಞಾನಿಯೊಂದಿಗೆ ಜೂನ್ 5 ತಾರೀಕಿನಂದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಸುನಿತಾ ಲ್ಯಾಂಡ್ ಆಗಿದ್ದರು. ಅಂದು ಅವರು ಕುಣಿದು ಕುಪ್ಪಳಿಸಿದ್ರು. ಹೀಗೆ ಸಂತಸ ವ್ಯಕ್ತಪಡಿಸಿದ ಸುನಿತಾ ವಿಲಿಯಮ್ಸ್ ಬಾಹ್ಯಾಕಾಶ ನಿಲ್ದಾಣದಲ್ಲೇ ದಿನಗಳನ್ನ ಕಳೆದಿದ್ದಾರೆ. ಎಲ್ಲ ಅಂದುಕೊಂಡಂತೆ ಆಗಿದ್ರೆ ಜೂನ್ 14ರಂದು ಭೂಮಿಗೆ ಹಿಂದಿರಬೇಕಿತ್ತು. ಆದ್ರೆ ಅನಿರೀಕ್ಷಿತ ಆಘಾತವೊಂದು ಕಾದಿದ್ದು ತಾಂತ್ರಿಕ ಸಮಸ್ಯೆ ಎದುರಾಗಿತ್ತು. ಬಾಹ್ಯಾಕಾಶ ನೌಕೆಯಲ್ಲಿ ತಾಂತ್ರಿಕ ದೋಷಗಳು ಕಾಣಿಸಿಕೊಂಡ ಹಿನ್ನೆಲೆ ವಾಪಸ್ ಬರೋ ದಿನವನ್ನ ಮುಂದೂಡಲಾಗಿತ್ತು. ಜೂನ್ 14ರ ಬದಲಾಗಿ ಜೂನ್ 26ರಂದು ಭೂಮಿಗೆ ಮರಳೋದಕ್ಕೆ ಡೇಟ್ ಫಿಕ್ಸ್ ಮಾಡಲಾಗಿತ್ತು. ನೌಕೆಯಲ್ಲಿ ಉಂಟಾದಂತಹ ಸಣ್ಣ ಹೀಲಿಯಂ ಸಿಸ್ಟಮ್ ಸೋರಿಕೆಯಿಂದಾಗಿ ಭೂಮಿಗೆ ಮರಳುವುದು ವಿಳಂಬವಾಗಿತ್ತು. ಇದನ್ನ ಸರಿಪಡಿಸೋ ಕಾರ್ಯ ನಾಸಾದ ತಜ್ಞರಿಂದ ನಡೀತಾ ಇತ್ತು. ಆದ್ರೆ ಮತ್ತಷ್ಟು ತಾಂತ್ರಿಕ ತೊಂದರೆಗಳು ಎದುರಾದವು. ಸಮಸ್ಯೆ ಮತ್ತಷ್ಟು ಬಿಗಡಾಯಿಸಿದ್ರಿಂದ ಭೂಮಿಗೆ ವಾಪಸ್ ಆಗೋ ದಿನಾಂಕವನ್ನ ಮತ್ತೆ ಮುಂದೂಡಲಾಗಿದೆ. ಆದ್ರೆ ಯಾವಾಗ ಅಂತ ನಿಖರವಾಗಿ ಹೇಳಿಲ್ಲ. ಅಂದ್ರೆ ಯಾವಾಗ ಆ ಟೆಕ್ನಿಕಲ್ ಇಶ್ಯೂ ಸರಿ ಹೋಗುತ್ತೋ ಅನ್ನೋದು ಯಾರಿಗೂ ಕೂಡ ತಿಳಿಯದೇ ಇರೋದು ಆತಂಕ ಹೆಚ್ಚಲು ಕಾರಣವಾಗಿದೆ. ಇನ್ನು ಸುನಿತಾ ವಿಲಿಯಮ್ಸ್ ಹಾಗೂ ವಿಲ್ಮೋರ್ ನಾಸಾದ ಸಂಪರ್ಕದಲ್ಲಿದ್ದರು. ಆತಂಕವಂತೂ ಇದ್ದೇ ಇದೆ, ಯಾಕೆಂದ್ರೆ ಅವರು ಇರುವಂಥದ್ದು ಬಾಹ್ಯಾಕಾಶದಲ್ಲಿ. ಅದಕ್ಕೆ ಕಾರಣಗಳು ಸಾಕಷ್ಟು ಇದ್ದಾವೆ. ಬಾಹ್ಯಾಕಾಶ ನೌಕೆಯಲ್ಲಿ ಉಂಟಾಗಿರುವಂತಹ ತಾಂತ್ರಿಕ ಸಮಸ್ಯೆ ಸರಿಪಡಿಸುವ ಕಾರ್ಯ ನಡೀತಾನೆ ಇದೆ. ಸದ್ಯ ಅದರಲ್ಲಿರುವಂತಹ ಇಂಧನ 45 ದಿನಗಳಿಗೆ ಸಾಕಾಗುತ್ತೆ. ವಿಶೇಷ ಸಂದರ್ಭಗಳಲ್ಲಿ ಅದನ್ನ ಕೆಲವು ದಿನಗಳ ಮಟ್ಟಿಗೆ ಹೆಚ್ಚಿಸಬಹುದು. ಆದ್ರೆ ದಿನ ಕಳೆದಂತೆ ಇಂಧನ ಖಾಲಿಯಾಗುತ್ತಾ ಹೋಗುತ್ತೆ. ಆಗ ಮರಳಿ ಭೂಮಿಗೆ ಹಿಂದಿರುಗಲು ಸಾಧ್ಯವಾಗುವುದೇ ಇಲ್ಲ. ಅದು ಕಷ್ಟ ಸಾಧ್ಯ ಅಂತ ಹೇಳ್ತಾ ಇದ್ದು ಆತಂಕ ಮನೆ ಮಾಡಿರೋದು. ಇದು ಜನರನ್ನ ಭೂಮಿಯಿಂದ ಬಾಹ್ಯಾಕಾಶಕ್ಕೆ ಕೊಂಡೊಯ್ಯುವ ಟ್ರಿಪ್ ಮಾಡಿದಂತಹ ಟ್ರಯಲ್. ಮೊದಲಿಗೆ ಗಗನಯಾತ್ರಿಗಳನ್ನ ಕಳುಹಿಸಿ ಅವರ ಅನುಭವದ ಆಧಾರದಲ್ಲಿ ಸಾಮಾನ್ಯ ಜನರನ್ನ ಬಾಹ್ಯಾಕಾಶಕ್ಕೆ ಕರೆದೊಯ್ಯುವ ಪ್ಲಾನ್ ಮಾಡಿಕೊಳ್ಳಲಾಗಿತ್ತು. ಆದ್ರೆ ಈಗ ಗಗನಯಾತ್ರಿಗಳೇ ಸಂಕಷ್ಟದಲ್ಲಿ ಸಿಲುಕಿರೋದ್ರಿಂದ ಮುಂದೆ ಯಾವ ರೀತಿ ನಡೆಯುತ್ತೆ ಈ ಕೆಲಸಗಳು ಅನ್ನೋದು ಸಾಕಷ್ಟು ಪ್ರಶ್ನೆಗಳನ್ನ ಹುಟ್ಟು ಹಾಕಿದೆ. ಮಹತ್ವಾಕಾಂಕ್ಷೆಯ ಯೋಜನೆಗೆ ಈಗ ಬ್ರೇಕ್ ಬಿದ್ದಿದೆ. ಸದ್ಯ ಸುನಿತಾ ವಿಲಿಯಮ್ಸ್ ಹಾಗೂ ಬುಚ್ ವಿಲ್ಮೋರ್ ಸೇಫ್ ಆಗಿ ಬರಲಿ ಅನ್ನೋದು ಪ್ರಾರ್ಥನೆ ಮಾಡಬೇಕಷ್ಟೇ.